ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಹೊಟ್ಟೆಗೆ ಹೆಟ್ಟಿಲ್ಲದಿದ್ರೂ ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಮಾತೊಂದಿದೆ. ಇದು ನಮ್ಮ ಜನಪ್ರತಿನಿಧಿಗಳಿಗೆ ಸರಿಯಾಗಿ ಅನ್ವಯಿಸುತ್ತೆ, ಯಾಕೆಂದ್ರೆ ಅಗತ್ಯಕ್ಕಿಂತಲೂ ಅನಗತ್ಯ ವಿಚಾರಗಳಿಗೆ ಒತ್ತು ಕೊಡೋದೇ ಜಾಸ್ತಿ. ಇಂಥದ್ದೇ ವಿಚಾರವೊಂದರಲ್ಲಿ ಶಾಸಕರೊಬ್ಬರು ಇವತ್ತು ಸಾರ್ವಜನಿಕರಿಂದಲೇ ಮುಖಭಂಗ ಅನುಭವಿಸಿದ ಘಟನೆ ನಡೆಯಿತು. ಅಯ್ಯೋ ಛೀ, ಥೂ, ಗಲೀಜು, ಮೂಗು ಮುಚ್ಚಿಕೊಂಡೇ ಓಡಾಡಬೇಕು, ಎಂಥ ಪರಿಸ್ಥಿತಿ ಬಂತಪ್ಪ. ಹೀಗಂತ ನಗರದ ವಿವಿಪುರಂನ ಜನ ನಿತ್ಯವೂ ಹಿಡಿಶಾಪ ಹಾಕುತ್ತಲೇ ಬದುಕುತ್ತಿದ್ದಾರೆ. ಇಲ್ಲಿನ ಬುರುಕಲ್ ಮಠದ ರಸ್ತೆ, ರೋಷನ್ ಬೇಗ್ ರಸ್ತೆಗಳು ತ್ಯಾಜ್ಯ ವಸ್ತುಗಳು ಹಾಗೂ ಮೂತ್ರ ವಿಸರ್ಜನೆಯಿಂದ ದುರ್ವಾಸನೆ ಬೀರುತ್ತಿವೆ. ಇಷ್ಟಾದರೂ ಈ ಬಗ್ಗೆ ತಲೆಕೆಡಿಸಿಕೊಳ್ಳದ ಶಾಸಕರು ಇವತ್ತು ಪಾರ್ಕ್ ನಿರ್ಮಾಣ ಮಾಡೋಕೆ ಅಂತ ಆಗಮಿಸಿದ್ರು. ಆದ್ರೆ ಇಲ್ಲಿನ ನಿವಾಸಿಗಳು ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಫುಲ್ ಗಲೀಜಿದೆ, ಯಾರು ಇಲ್ಲಿ ಮೇಂಟೈನೆ ಮಾಡ್ತಾ ಇಲ್ಲ, ಓಡಾಡೋಕ್ಕೆ ಆಗಲ್ಲ. ಇಲ್ಲಿ ಡೆಂಗ್ಯೂ ಜ್ವರ ಬರ್ತಾ ಇದೆ, ಇಲ್ಲಿ ಸುತ್ತಮುತ್ತೂ ಇರೋದಕ್ಕಾಗಲ್ಲ, ಮನೇಲೇ ಇರೋದಕ್ಕಾಗಲ್ಲ, ವಾಸನೆ ಅಷ್ಟು ಇದಾಗಿರುತ್ತೆ, ಸೊಳ್ಳೆಗಳು ಜಾಸ್ತಿ. ಬಿಬಿಎಂಪಿ ಸಿಬ್ಬಂದಿ ಜೊತೆ ಬಂದಿದ್ದ ಎಂಎಲ್ಎ ದೇವರಾಜುಗೆ ಜನ ಸರಿಯಾಗಿ ತರಾಟೆಗೆ ತೆಗೆದುಕೊಂಡ್ರು. ಬಳಿಕ ಶಾಸಕರು ಜನರ ಸಮಸ್ಯೆ ಬಗೆಹರಿಸೋ ಭರವಸೆ ನೀಡಿದ್ರು. ಕಲ್ಲು ಮಣ್ಣೆಲ್ಲ ತಂದು ಎಲ್ಲೆಲ್ಲೂ ತಂದು ಇಲ್ಲಿ ಹಾಕೋದಕ್ಕೆ ಇದೇನು ಸೆಂಟ್ರಲ್ಲ, ಇಲ್ಲಿ ಸುತ್ತಮುತ್ತಲು ಮನೆಗಳಿದೆ, ಎಲ್ಲರೂ ಕಂಪ್ಲೇಂಟು, ಸೊಳ್ಳೆಗಳಿದೆ ಸರ್, ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ದಯವಿಟ್ಟು ಅದೆಲ್ಲ ಕ್ಲೀನ್ ಮಾಡಿಸಿದ್ರು. ಇಲ್ಲಿ ಏನಿದ್ರು ಪಬ್ಲಿಕ್ ಸರ್ವಿಸ್ ಯೂಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಒಟ್ಟಿನಲ್ಲಿ ಇಷ್ಟು ದಿನ ಗಲೀಜು ರಸ್ತೆಯನ್ನ ಕಂಡು ಕಾಣದಂತೆ ತಿರುಗಾಡ್ತಿದ್ದವರಿಗೆ ಜನ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಪ್ರತಾಪ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಮನೆಗಳಲ್ಲಿ ವಾಟರ್ ಮೀಟರ್ ಅಳವಡಿಸಿಕೊಂಡಿದ್ದೀರಾ? ಇನ್ನೂ ಅಳವಡಿಸಿಕೊಂಡಿಲ್ಲ ಅಂದ್ರೆ ಕೂಡಲೇ ಮೀಟರ್ ಹಾಕಿಸಿಕೊಳ್ಳಿ, ಇಲ್ದಿದ್ರೆ ಇನ್ನು 15 ದಿನಗಳಲ್ಲಿ ನೀರು ಬಂದಾಗಲಿದೆ. ಬೆಂಗಳೂರಿನ ಹೊರವಲಯದ ಪ್ರದೇಶಗಳಿಗೆ ಜಲಮಂಡಳಿ ಸಖತ್ ಶಾಕ್ ಕೊಟ್ಟಿದೆ. ಕಾವೇರಿ 4ನೇ ಹಂತದ ಯೋಜನೆಯಿಂದ ಈಗಾಗಲೇ ನೀರು ಸರಬರಾಜಾಗ್ತಿದೆ, ಆದರೆ ಇದುವರೆಗೂ ಯಾರು ಮೀಟರ್ ಅಳವಡಿಸಿಕೊಂಡಿಲ್ಲ. ಇನ್ನು 15 ದಿನದೊಳಗೆ ಮೀಟರ್ ಅಳವಡಿಸಿಕೊಳ್ಳದಿದ್ರೆ ನೀರು ಸ್ಥಗಿತಗೊಳಿಸಲು ಜಲಮಂಡಳಿ ನಿರ್ಧರಿಸಿದೆ. ಬೋರ್ ಪ್ಯಾಂಟ್ ಅಂತ ಕಿತ್ತಾಕಿದ್ರೆ ಮತ್ತೆ ಹಾಕ್ಸ್ಕೊಬೇಕಾದ್ರೆ ಅವ್ರಿಗೆ 5,000 ರೂಪಾಯಿ, 3-5,000 ರೂಪಾಯಿ ಎಕ್ಸ್ಟ್ರಾ ಖರ್ಚಾಗುತ್ತೆ. ಯಾಕಂದ್ರೆ ಮತ್ತೆ ರೋಡ್ ಅಗಿಬೇಕಾಗತ್ತೆ, ಮತ್ತೆ ಅವ್ರ ರೋಡ್ ಮುಚ್ಚಿ ಮತ್ತೆ ಬೇರೆ ಪ್ಲಂಬರ್ ಇಡಬೇಕಾಗುತ್ತೆ. ಇವಾಗ ಮರಿ ದುಡ್ಡು ಕಟ್ಬಿಟ್ಟು ಮೀಟರ್ ಫಿಕ್ಸ್ ಮಾಡಿಸ್ಕೊಳ್ಳೋ ಚಾರ್ಜು, ಆವಾಗ ಮತ್ತೆ ಇಲ್ಲಿ ಕಟ್ ಮಾಡಿಸಿದ್ರೆ ನಾವು ಕಟ್ ಮಾಡಿಬಿಟ್ರೆ ಕಟ್ಟಿಂಗ್ ಚಾರ್ಜಸ್ ಅವ್ರಿಗೆ ಹಾಕ್ಬಿಡ್ತೀವಿ. ಅದಕ್ಕೋಸ್ಕರ ಹೇಳಿದ್ದೀವಿ, ನೀವು ಹೇಳ್ದಂಗೆ ಅವ್ರಿಗೆ ನೀವು May 10 ಅಂತ ಹೇಳಿದ್ದೀವಿ, ನಿರ್ಧರಿಸಿದ್ವಿ. ಇವಾಗ ಅವರು ಮತ್ತೆ ಇವಾಗ ಜೂನ್ 20 ಕೊಡ್ತಾ ಇದ್ವಿ, ಜೂನ್ 20 ಮಾಡಿಸ್ಕೊಳ್ಬೇಕು, ಇಲ್ಲಾಂದ್ರೆ ಬೋರ್ ಪಾಯಿಂಟ್ ಕಿತ್ತಾಕ್ತೀವಿ ಅಂತ ಹೇಳೋಣ. ಇದುವರೆಗೂ ಸರ್ಕಾರ ನೇಮಿಸಿದ್ದ ಆಯೋಗದ ನಿರ್ದೇಶನದಂತೆ May 31 ಉಚಿತವಾಗಿ ನೀರು ಸರಬರಾಜು ಮಾಡಲಾಗಿತ್ತು. ಸುಮಾರು 80,000 ಮನೆಗಳು ಕುಡಿಯೋ ನೀರನ್ನ ಪಡೆಯುತ್ತಿವೆ, ಇದರಿಂದಾಗಿ ಜಲಮಂಡಳಿಗೆ ಭಾರಿ ನಷ್ಟವಾಗ್ತಿದೆಯಂತೆ. ಹಾಗಾಗಿ ಮೀಟರ್ ಅಳವಡಿಕೆಗೆ 15 ಗಡುವು ನೀಡಿದೆ, ಆದರೆ ಕನಿಷ್ಠ 1 ಕಾಲಾವಕಾಶವಾದರೂ ಬೇಕು ಅನ್ನೋದು ಸಾರ್ವಜನಿಕರ ಬೇಡಿಕೆ. ವಿನಯಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀವಿ BWSS ಅವ್ರಿಗೆ, ನಮಗೆ 1 ಕಾಲಾವಕಾಶವನ್ನು ಕೊಡಬೇಕು ಮೀಟ್ರನ್ನು ಅಳವಡಿಸೋದಕ್ಕೆ. ಆದ್ದರಿಂದ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ BWSS ಮಂಡಳಿ, ಬೆಂಗಳೂರು ಜಲಮಂಡಳಿ ಅವ್ರಿಗೆ, 1 ಕಾಲ ನಮಗೆ ಕಾಲಾವಕಾಶವನ್ನು ಮಾಡಿಕೊಡಿ, ನಾವು ಖಂಡಿತವಾಗಿಯೂ ಕೂಡ ನಮ್ಮ ಮನೆಗೆ ಮೀಟ್ರ್ಗಳನ್ನು ಅಳವಡಿಸ್ಕೊಳ್ತೀವಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಮೀಟರ್ ಅಳವಡಿಸಿಕೊಳ್ಳದೇ ಇದ್ರೆ ನೀರು ಬಂದಾಗೋದಂತೂ ಗ್ಯಾರಂಟಿ. ಹಾಗಾಗಿ ಆದಷ್ಟು ಬೇಗ ಗೊಂದಲ ನಿವಾರಿಸಿಕೊಂಡು ಎಲ್ಲರೂ ಮೀಟರ್ ಅಳವಡಿಸಿಕೊಂಡ್ರೆ ಉತ್ತಮ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಅತೀಕ್ ಜೊತೆ ಅಂಚನ್ ಗೀತಾ, ಸುವರ್ಣ ನ್ಯೂಸ್. ಇತ್ತೀಚೆಗಷ್ಟೇ ಹುದ್ದೆ ಅಲಂಕರಿಸಿದ ರಾಂಡಾದ ಭಾರತೀಯ ಹೈಕಮಿಷನರ್ ಅರ್ನೆಸ್ಟ್ ರಾಮುಕೋ ಇಂದು ಬೆಂಗಳೂರಿಗೆ ಆಗಮಿಸಿದ್ರು. ಪೀಣ್ಯ ಕೈಗಾರಿಕಾ ಪ್ರದರ್ಶನವೊಂದಕ್ಕೆ ಭೇಟಿ ನೀಡಿದ್ದ ಅರ್ನೆಸ್ಟ್ ಆನಂತರದ ಔತಣಕೂಟದಲ್ಲಿ ಪಾಲ್ಗೊಂಡಿದ್ರು. ರಾಂಡಾದ ಬೆಂಗಳೂರಿನ ರಾಯಭಾರಿ ಮೋಹನ್ ಸುರೇಶ್ ಈ ಔತಣಕೂಟವನ್ನು ಏರ್ಪಡಿಸಿದ್ರು. ಈ ಸಮಯದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಂ ಶ್ರೀನಿವಾಸ್ ಮತ್ತು ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ವಿಶ್ವೇಶ್ವರ ಭಟ್ ಅರ್ನೆಸ್ಟ್ ರಾಮುಕೋ ಅವರಿಗೆ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಿದರು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಮತ್ತು ನಿರ್ದೇಶಕ ಸೂರಿ ಕಾಂಬಿನೇಷನ್ನ ಮೊದಲ ಸಿನಿಮಾ ಕಡ್ಡಿಪುಡಿ. ಕಳೆದೊಂದು ತಿಂಗಳಿಂದ ಕಡ್ಡಿಪುಡಿ ಸಖತ್ ಸುದ್ದಿ ಮಾಡ್ತಾನೆ ಇತ್ತು. ಲಾಂಗು ಮಚ್ಚುಗಳ ಅಬ್ಬರ, ನಾಯಕಿಯರ ಹಾಟ್ ಹಾಟ್ ದೃಶ್ಯಗಳಿರೋ ಕಡ್ಡಿಪುಡಿ ಭಾರೀ ನಿರೀಕ್ಷೆಯೊಂದಿಗೆ ನಾಳೆ ತೆರೆಗೆ ಬರ್ತಾ ಇದೆ. ಹಾಗಾದ್ರೆ ರಿಲೀಸ್ಗೂ ಮೊದಲೇ ಕಡ್ಡಿಪುಡಿ ಮಾಡಿದ ಮೋಡಿ ನೋಡ್ತಾ ಇವತ್ತಿನ ಬೆಂಗಳೂರು ಫಸ್ಟ್ ಮುಗಿಸೋಣ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ.